हेलो फ्रेंड्स, टेक साइड टेक्नोलॉजी ट्यूटोरियल के स्वागत। ನಾವು ಈ ದಿನ ಎಕ್ಸೆಲ್ ನಲ್ಲಿ ಹೈಪರ್ ಲಿಂಕ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ। ಎಕ್ಸೆಲ್ ನಲ್ಲಿ ಹೈಪರ್ ಲಿಂಕ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ, ಓಕೆನಾ। ಈಗ ಇದು ಹೋಮ್ ಶೀಟ್ 2 ಶೀಟ್ 3 4 ಓಕೆ। ಈ ರೀತಿ ನಾವು ಒಂದು ಶೀಟ್ ನೇಮ್ಗಳನ್ನೆಲ್ಲ ಟೈಪ್ ಮಾಡ್ಕೊಂಡಿದ್ದೀವಿ, ಓಕೆ। ಈಗ ಓಕೆ, ಓಕೆ 2 3 5 5 6 7 8 ओके। ಶೀಟ್ 1 ಶೀಟ್ 2 ಶೀಟ್ 3 ಶೀಟ್ 4 ಶೀಟ್ 5 ಶೀಟ್ 6 ಶೀಟ್ 7 ಶೀಟ್ 8 ಓಕೆ। ನಾವು ಈ ರೀತಿ ಸೆಲೆಕ್ಷನ್ ಮಾಡ್ದೇನೆ ಇಲ್ಲಿರೋ ಈ ಸೆಲ್ಲಲ್ಲಿರೋ ಒಂದು ವ್ಯಾಲ್ಯೂಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ಏನು ಇಲ್ಲಿ ನೇಮ್ ಇದೆಯೋ ಆ ಶೀಟ್ಗೆ ಹೋಗೋ ಹಾಗೆ ಲಿಂಕ್ ಕ್ರಿಯೇಟ್ ಮಾಡೋದು ಹೇಗೆ, ಹೋಮ್ ಪೇಜ್ಗೂ ಹಾಗೆ ಶೀಟ್ 2 ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಶೀಟ್ 2ಗೂ ಹೋಗೋ ಹಾಗೆ ಮಾಡೋದು ಹೇಗಂತ ನಾವು ಇವತ್ತು ತಿಳ್ಕೊಳ್ಳೋಣ, ಓಕೆ। ಈಗ ಶೀಟ್ 2ಗೆ ನಾವು ಕ್ರಿಯೇಟ್ ಮಾಡೋಣ। ಇಲ್ಲಿ ಬಾಟಮಲ್ಲಿ ಹೈಪರ್ ಲಿಂಕ್ ಅಂತ ಇದೆ, ಓಕೆ। ನೋಡಿ, ರೈಟ್ ಕ್ಲಿಕ್ ಮಾಡಿ ಹೈಪರ್ ಲಿಂಕ್, ಓಕೆ, ಕ್ಲಿಕ್ ಮಾಡಿ। ಈ ಥರ ನಿಮಗೊಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ। ಈಗ ನಮಗೆ ಅದಕ್ಕೆ ಒಂದು ಲೊಕೇಶನ್, ಅಂದರೆ ಆ ಶೀಟ್ 2ನ ಕ್ಲಿಕ್ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕಂತ ನಾವು ಚೂಸ್ ಮಾಡಬೇಕು। ಅದಕ್ಕೆ ಏನು ಮಾಡಬೇಕಂದ್ರೆ ನಮಗೆ ಈ ಶೀಟ್ ಒಳಗಡೆ ನನಗೆ ಒಂದು ಪ್ಲೇಸ್ಗೆ ಹೋಗ್ಬೇಕು ಅನ್ನೋದನ್ನು ನಾನು ಚೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ। ಹಾಗೆಯೇ ಇದು ಬಂದ್ಬಿಟ್ಟು ಯಾವ ಸೆಲ್ಲನ್ನು ನಾನು ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕಂದರೆ ಯಾವ ಸೆಲ್ನ ಸೆಲೆಕ್ಟ್ ಆಗಬೇಕು ಫಸ್ಟು, ಅಂದರೆ ಕ್ಲಿಕ್ ಮಾಡಿದ ತಕ್ಷಣ ಶೀಟ್ 2 ಸೆಲೆಕ್ಟ್ ಮಾಡಿದ್ದೀನಿ, ಅಂದರೆ ಶೀಟ್ 2ನ ಕ್ಲಿಕ್ ಮಾಡಿದ್ರೆ ಶೀಟ್ 2 ಹೋಗುವಂತ ಸೆಲೆಕ್ಟ್ ಮಾಡಿದ್ದೀನಿ। ಹಾಗೆಯೇ A1 ಅಥವಾ L10 ಅಂತ ಕೊಡ್ತೀನಿ ಅಂತ ತಿಳ್ಕೊಳ್ಳಿ, ಇಲ್ಲಿ L10 ಅಂತ ಕೊಟ್ಟಿದ್ದೀನಿ। ಇದು ಬಂದ್ಬಿಟ್ಟು ಸೆಲ್ ರೆಫರೆನ್ಸ್, ಸೆಲ್ಲಿನ ರೆಫರೆನ್ಸ್ ವ್ಯಾಲ್ಯೂನ ಇಲ್ಲಿ ಮೆನ್ಷನ್ ಮಾಡಬೇಕಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಆ ಸೆಲ್ಲಿಗೆ ಸೆಲೆಕ್ಟ್ ಆಗಬೇಕಂತ ಕೊಡಬೇಕು, ಇಲ್ಲಿ ಶೀಟ್ 2 ಓಕೆ ಕೊಡಿ। ಇಲ್ಲಿ ನೋಡಿ ಫ್ರೆಂಡ್, ಒಂದು ಲಿಂಕ್ ಕ್ರಿಯೇಟ್ ಆಗಿದೆ, ಓಕೆನಾ, ಒಂದು ಲಿಂಕ್ ಕ್ರಿಯೇಟ್ ಆಗಿದೆ। ಈಗ ಶೀಟ್ 1ನಲ್ಲಿ ಇದೀವಲ್ವಾ, ಇಲ್ಲಿ ಶೀಟ್ 2ನ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ನನಗೆ ಶೀಟ್ 2ಗೆ ಬಂದುಬಿಟ್ಟು ನೋಡಿ L10ನಲ್ಲಿದೆ ನೋಡಿ, ಸೆಲೆಕ್ಟ್ ಆಗಿರೋದು L10ನಲ್ಲಿ ಬಂದು ಸೆಲೆಕ್ಟ್ ಆಗಿದೆ, ಓಕೆನಾ। ಈಗ ನೋಡಿ ಇದೇ ರೀತಿ ಎಲ್ಲದಕ್ಕೂ ಕ್ರಿಯೇಟ್ ಮಾಡಿ ಶೀಟ್ 3 A1, ಸೊ ನಿಮಗೆ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು, ಓಕೆ। A1ಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಪರ್ ಲಿಂಕ್, ಶೀಟ್ 4 ಶೀಟ್ 5 ಶೀಟ್ 6 ಶೀಟ್ 7 ಶೀಟ್ 8 ಓಕೆ। ಈ ಹೋಮ್ ಪೇಜ್ಗೆ ನಾವಿಲ್ಲೂ ಈ ಹೋಮ್ ಪೇಜ್ಗೆ ನಾವಿನ್ನೂ ಲಿಂಕ್ ಕ್ರಿಯೇಟ್ ಮಾಡಿಲ್ಲ, ಇದಕ್ಕೆ ನಾವು ಈಗ ಲಿಂಕ್ ಕ್ರಿಯೇಟ್ ಮಾಡೋಣ। ಲಿಂಕ್ ಏನಾಗಿರ್ಬೇಕು ಹೇಳಿ, ನನಗೆ ಶೀಟ್ 1ರದ್ದೇ ಲಿಂಕನ್ನು ಶೋ ಮಾಡಬೇಕು, ಯಾಕಂದರೆ ನಾನು ಇದೇ ಹೋಮ್ ಪೇಜ್ ಅಂತ ತೊಗೊಂಡ್ರೆ ಇವೆಲ್ಲ ಲಿಂಕ್ಗಳು ಇದೇ ಹೋಮ್ ಪೇಜು, ಓಕೆ, ಓಕೆನಾ। ಈಗ ನಮಗೆ ಈ ಅಂಡರ್ಲೈನ್ ಇದೆಯಲ್ಲ, ನಮಗೆ ಈ ಅಂಡರ್ಲೈನ್ನ ಬೇಕಾಗಿಲ್ಲ ಅಂದರೆ ಈಗ ಹೋಗಿ ಸೆಲೆಕ್ಟ್ ಮಾಡಿ ಅಂಡರ್ಲೈನ್ನ ರಿಮೂವ್ ಮಾಡಿ. ಓಕೆ, ರಿಮೂವ್ ಆಯಿತು. ಈ ಫಾಂಟ್ ಸೈಜ್ ನಾನು ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಸೊ ಬ್ಯಾಕ್ಗ್ರೌಂಡ್ ಕಲರ್, ಓಕೆ ನೋಡಿ A1 ಸೆಲೆಕ್ಟ್ ಆಗಿದೆ, ಶೀಟ್ 2 ಹೋಗಿದ್ದೀವಿ. ಈಗ ನಾವು ಇದೇ ಲಿಂಕ್ಗಳನ್ನು ಕಾಪಿ ಪೇಸ್ಟ್ 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 ಪೇಸ್ಟ್. ಓಕೆ, ಈಗ ನಾವು ಹೋಮ್ ಪೇಜಿಗೆ ಹೋಗಬೇಕು. ಓಕೆ, ಹೋಮ್ ಪೇಜಿಗೆ ಬಂದಿದ್ದೀವಿ. ಈಗ ಶೀಟ್ 2 ಹೋಗಬೇಕು. ನೋಡಿದ್ದು ಶೀಟ್ 2 ಇದೆ, ಶೀಟ್ 2 ಸೆಲೆಕ್ಟ್ ಆಗಿದೆ, ಶೀಟ್ 2 ಸೆಲೆಕ್ಟ್ ಆಗಿದೆ. ಶೀಟ್ 3 ಹೋಗಬೇಕಂದ್ರೆ ಶೀಟ್ 3 ಬಂದು ನೋಡಿ, ಶೀಟ್ 4 ನೋಡಿ, ಇದು ಶೀಟ್ 5 ಸೆಲೆಕ್ಟ್ ಆಯಿತು, ಶೀಟ್ 6, ಓಕೆ, ಶೀಟ್ 7, ಶೀಟ್ 8 ಸೇಮ್. ಓಕೆ, ಇದು ಒಂದು ಸಿಂಪಲ್ ಹೈಪರ್ ಲಿಂಕನ್ನು ಕ್ರಿಯೇಟ್ ಮಾಡೋದು ಹೇಗಂತ ಗೊತ್ತಾಯ್ತಲ್ವ ಫ್ರೆಂಡ್? ಸಿಂಪಲ್ಲಾಗಿ ಹೈಪರ್ ಲಿಂಕನ್ನು ಕ್ರಿಯೇಟ್ ಮಾಡೋದು ಹೇಗಂತ ಗೊತ್ತಾಯ್ತಲ್ವ? ಆದರೆ ಕೇವಲ ಒಂದು ಶೀಟ್ನೇ ಸೆಲೆಕ್ಟ್ ಮಾಡೋದಲ್ಲದೇ ನಾವು ಒಂದು ವೆಬ್ ಅಡ್ರೆಸ್ಸಿಗೆ ಹೈಪರ್ ಲಿಂಕನ್ನು ಕ್ರಿಯೇಟ್ ಮಾಡೋದು ಹೇಗಂತ ನೋಡುವ. ಈಗ ಇನ್ಸರ್ಟ್ಗೆ ಹೋಗಿ ಶೇಪ್ ಸೆಲೆಕ್ಟ್ ಮಾಡಿ, ಇಲ್ಲಿ ಗೂಗಲ್ ಅಂತ ಹಾಕಿ, ಓಕೆ ಇದು ಗೂಗಲ್. ಈಗ ನಾವು ಈ ಬಟನ್ನ ಒಂದು ಕ್ಲಿಕ್ ಮಾಡಿದ್ರೆ ನಮಗೆ ಏನು ಬರಬೇಕು ಅಂದರೆ ಇಲ್ಲಿ ನೋಡಿ ಅಡ್ರೆಸ್, ಇದನ್ನು ಕ್ಲಿಕ್ ಮಾಡಿ ಎಕ್ಸಿಸ್ಟಿಂಗ್ ಫೈಲ್ ಆರ್ ವೆಬ್ ಪೇಜ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು HTTPS ಅಂತ ಕ್ಲಿಕ್ ಮಾಡಿ, ನೆಕ್ಸ್ಟ್ www.google.com ಅಂತ ಹೊಡೆದ್ಬಿಟ್ಟು, ಓಕೆ ಫ್ರೆಂಡ್, ಇದನ್ನು ಕ್ಲಿಕ್ ಮಾಡಿದ್ರೆ ಗೂಗಲ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಓಕೆ, ಗೂಗಲ್ ಅದೇ ಥರ ಯಾವುದಾದ್ರು ನಿಮ್ಮ ವೆಬ್ ಪೇಜ್ಗಳಿಗೆ ಹೋಗಬೇಕಂದ್ರೆ ಇಲ್ಲಿಂದನೇ ನೀವು ಓಕೆ ಲಿಂಕ್ ಕೊಡ್ಬೋದು. ಓಕೆ, ಅರ್ಥ ಆಯ್ತು ಫ್ರೆಂಡ್? ಈ ರೀತಿ ಒಂದು ಗೂಗಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೂಗಲ್ ಪೇಜ್ಗೆ ಹೋಗೋ ಥರ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈಗ ನಮಗೆ ಇದಕ್ಕೆ ವಿಡಿಯೋ ಅಂತ ಕೊಡೋಣ. ವಿಡಿಯೋ ಓಕೆ, ವಿಡಿಯೋ ಕ್ಲಿಕ್ ಮಾಡಿದಾಗ ನಮಗೆ ಯಾವುದಾದ್ರೂ ಒಂದು ವಿಡಿಯೋ ಪ್ಲೇ ಆಗಬೇಕಲ್ವಾ? ಅದನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಹೈಪರ್ ಲಿಂಕ್ ವಿಡಿಯೋ ಹೋಗಿ ಮೈ ವಿಡಿಯೋ, ಸೊ ಆ್ಯಂಕರ್ ಲಿಂಕ್, ಓಕೆ ಸರ್ಚ್ ಮಾಡಿದ್ದೀವಲ್ವಾ? ಈಗ ನಾವು ಇದನ್ನು ಕ್ಲಿಕ್ ಮಾಡೋಣ. ಈ ರೀತಿ ಒಂದು ಲೊಕೇಶನ್ ಮೇ ಬಿ ಅನ್ಸೇಫ್ ಅಂತ ತೋರಿಸ್ತಾ ಇದೆ. ಓಕೆ ಎಸ್ ಕೊಡಿ, ಕಂಟಿನ್ಯೂ, ಓಕೆ ಓಪನಿಂಗ್ ವಿಡಿಯೋ ಅಂತ ಕೇಳ್ತಾ ಇದೆ, ಓಕೆ ಕೊಡಿ ಫಸ್ಟು. ನೋಡಿ ಈ ರೀತಿ ಓಕೆ ಪ್ಲೇ ಆಯ್ತಲ್ವಾ? ಓಕೆ ಓಕೆ ಫ್ರೆಂಡ್ಸ್, ಅರ್ಥ ಆಯ್ತದ ಫ್ರೆಂಡ್? ಅದೇ ರೀತಿ ನೀವು ಯಾವುದೇ ಫೈಲನ್ನ ಬೇಕಾದರೂ ನೀವು ಈ ರೀತಿ ಹೈಪರ್ ಲಿಂಕ್ನ ಕ್ರಿಯೇಟ್ ಮಾಡಿ ನೀವು ಎಕ್ಸೆಲ್ಲಿಂದನೇ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅರ್ಥ ಆಯ್ತಲ್ಲ ಫ್ರೆಂಡ್? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಸೋಷಿಯಲ್ ನೆಟ್ವರ್ಕ್ಗಳ ಮೂಲಕ ಶೇರ್ ಮಾಡಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. Thanks for watching. Bye friends.